ಸ್ವಾಮಿ ಇಡೀ ರಾತ್ರಿ ನಿದ್ದೆ ಬರ್ತಿಲ್ಲ ಶ್ರೀನಿದ ಚಿಂತೆ ಮಧ್ಯರಾತ್ರಿಯಲ್ಲಿ ಸಣ್ಣದಾಗಿ ನಿದ್ದೆ ಬಂದ್ರು ಅಲ್ಲೂ ಶ್ರೀನಿದ ಸ್ವಪ್ನ ನನ್ನ ಮಗು ಯಾವುದೋ ಅಪಾಯದಲ್ಲಿ ಸಿಕ್ಕಾಕೊಂಡಿರೋ ಹಾಗೆ ಕಣ್ಣೀರು ಹಾಕ್ತಿರೋ ಹಾಗೆ ಅವನ ಸಹಾಯಕ್ಕೆ ಯಾರೂ ಇಲ್ಲದಿರೋ ಹಾಗೆ ನನ್ನ ಮಗು ಎಲ್ಲಿದ್ದಾನೆ ಸ್ವಾಮಿ ಯಾಕಿಂತ ಪರೀಕ್ಷೆ ಮಾಡ್ತಿದ್ಯಾ ನೀನು ತಾಯಿನ ಕಳ್ಕೊಂಡಿರೋ ಮಗು ಈಗ ಅದು ಎಲ್ಲಿ ಅನಾಥವಾಗಿ ಅಳಿತಾ ಇದೆಯೋ ಧೈರ್ಯ ಕಳ್ಕೊಬೇಡ ವರ್ತ ತನ್ನ ಬಂಧು ಬಾಂಧವರೆಲ್ಲ ಜೊತೆಗಿದ್ರು ಅಜಮೇಳ ಅನ್ನೋ ಆನೆ ಕಾಲನ್ನ ಮೊಸಳೆ ಕಚ್ಚಿ ಹಿಡಿದು ಬಿಡುತ್ತೆ ಇಡೀ ಆನೆಗಳ ಅಂತ ದೊಡ್ಡ ದಂಡೆ ಇದ್ರು ಅಜಮೇಳನ ರಕ್ಷಣೆ ಮಾಡೋದಕ್ಕೆ ಆಗೋದೇ ಇಲ್ಲ ಆಗ ಆಗ ನನ್ನ ಸ್ವಾಮಿ ಗರುಡನ ಮೇಲೆ ಕೂತು ಆಕಾಶ ಮಾರ್ಗವಾಗಿ ಬಂದು ಚಕ್ರ ಪ್ರಹಾರ ಮಾಡುತ್ತಾನೆ ತನ್ನ ಸುದರ್ಶನ ಚಕ್ರವನ್ನ ಕಳಿಸಿ ಮೊಸಳೆಯ ಕುತ್ತಿಗೆಯನ್ನ ಕತ್ತರಿಸಿ ಹಾಕ್ತಾನೆ ಅಜಮೇಳನ ರಕ್ಷಣೆ ಮಾಡುತ್ತಾನೆ ಹಾಗೆ ಶ್ರೀನಿ ಒಬ್ಬಂಟಿಯಾಗಿದ್ದಾನೆ ಅಂತ ನೀವು ಯಾರು ದುಃಖ ಪಡಬೇಡಿ ನಾವೆಲ್ಲ ಜೊತೆಲಿದ್ರು ಅಪಾಯ ಅಂತ ಬಂದಾಗ ಯಾರು ಏನು ಮಾಡೋದಕ್ಕಾಗೋದಿಲ್ಲ ಶ್ರೀನಿವಾಸನನ್ನ ನಂಬಿದ್ದೀವಿ ಅವನೇ ಶ್ರೀನಿನ ಕಾಪಾಡಬೇಕು ನೀನು ಧೈರ್ಯವಾಗಿರು ಆಗೋದೆಲ್ಲ ಒಳ್ಳೆದಕ್ಕೆ ನೋಡ್ದ್ಯಾ ಇದೇ ಕತ್ತಲ್ಕೋಣೆ ನಿನ್ನ ಒಳಗೆ ತಳ್ಳಿ ಬಾಗಿಲು ಹಾಕೊಂಡ್ರೆ ಯಾರೂ ಇರಲ್ಲ ನೀನು ಒಬ್ಬನೇ ಇರ್ತೀಯ ಏನು ಮಾಡ್ತೀಯ ಸತ್ಯ ಹೇಳ್ತೀಯ ಇಲ್ಲ ಒಳಗೆ ಹೋಗ್ತೀಯ ನಾನೇನಾದರೂ ಕದ್ದಿದ್ರೆ ಶ್ರೀನಿವಾಸನೇ ನನಗೆ ಶಿಕ್ಷೆ ಕೊಡ್ತಾನೆ ನಾನೇನಾದರೂ ವಂಚನೆ ಮಾಡಿದ್ರೆ ಶ್ರೀನಿವಾಸನೇ ನನ್ನ ಕಣ್ಣು ಕಿತ್ಕೋತಾನೆ ನಾನೇನಾದರೂ ಸುಳ್ಳು ಹೇಳ್ತಿದ್ರೆ ಶ್ರೀನಿವಾಸನೇ ನನ್ನ ನಾಲ್ಗೆ ಕಿತ್ಕೋತಾನೆ ಶ್ರೀನಿವಾಸನ ಮೇಲೆ ಆಣೆ ನಾನು ಕದ್ದಿಲ್ಲ ಇದಕ್ಕೆಲ್ಲ ಸ್ವಾಮಿ ಶ್ರೀನಿವಾಸನೇ ಸಾಕ್ಷಿ ಇಷ್ಟು ಭಯ ಪಡಿಸ್ತಿದ್ರು ಬಾಯಿ ಬಿಡ್ತಿಲ್ವಲ್ಲ ಏನ್ ಮಾಡೋದು ಇವನ್ನ ಏ ಹುಡುಗ ಇದು ಬರೀ ಕತ್ತಲ ಕೋಣೆ ಅಲ್ಲ ಒಳಗೆ ಇಲಿ ಹೆಗ್ಗಣಗಳು ತುಂಬಿಕೊಂಡಿದೆ ಅದಕ್ಕೆ ತುಂಬಾ ದಿನದಿಂದ ಆಹಾರ ಕೊಟ್ಟಿಲ್ಲ ನೀನೇನಾದ್ರೂ ಒಳಗಡೆ ಹೋದೆ ಅಂದ್ರೆ ಅವೆಲ್ಲ ಸೇರ್ಕೊಂಡು ನಿನ್ನ ಕಚ್ಚಿ ಕಚ್ಚಿ ತಿಂದು ಬಿಡುತ್ತೆ ಬೇಡ ಬೇಡ ನನ್ನ ಒಳಗಡೆ ಕಳಿಸ್ಬೇಡಿ ನನಗೆ ತುಂಬಾ ಭಯ ಆಗುತ್ತೆ ಹಾಗಾದ್ರೆ ಹೇಳು ಕದ್ದಿರೋ ಚಿನ್ನ ಒಡವೆ ಎಲ್ಲ ಎಲ್ಲಿ ಇಟ್ಟಿದ್ದೀರಾ ಅಂತ ಅಯ್ಯೋ ಶ್ರೀನಿವಾಸ ನೀನೇ ಹೇಳು ಇವರಿಗೆಲ್ಲ ನಾನು ಏನು ಹೇಳಿದ್ರು ಇವರು ನಂಬ್ತಿಲ್ಲ ನನ್ನ ಹತ್ರ ಇದ್ದ ಚಿನ್ನ ಅಂದ್ರೆ ಕಿವಿ ಬೊಟ್ಟುಗಳು ಅದನ್ನು ಸ್ಮಶಾನದಲ್ಲಿ ಕೊಟ್ಟಾಯ್ತು ಇದ್ದ ಚಿನ್ನನ್ನು ಸ್ಮಶಾನದಲ್ಲೇ ಬಿಟ್ಟು ಬಂದಿದ್ದೀನಿ ಇನ್ಯಾವ ಚಿನ್ನನೂ ನನ್ನ ಹತ್ರ ಇಲ್ಲ ಸ್ಮಶಾನದಲ್ಲ ಅಂದ್ರೆ ಕದ್ದಿರೋದನ್ನೆಲ್ಲ ಸ್ಮಶಾನದಲ್ಲಿ ಬಿಟ್ಟು ಬಂದಿದಾರ ಸ್ಮಶಾನದಲ್ಲಿ ಹೆಣ ಹೂತಾಕ್ ಬರೋದು ನೋಡಿದೀನಿ ಚಿನ್ನ ಒಡವೆಗಳನ್ನ ಯಾರಾದ್ರೂ ಹೂತಾಕ್ತಾರಲ್ಲ ಯಾರಿಗೂ ಸುಳಿವು ಸಿಗಬಾರ್ದಂತ ಇಟ್ಟಿರ್ಬೋದು ಬುದ್ಧಿ ಇದ್ರು ಇರ್ಬೋದು ಏಯ್ ಹಂಗಾದ್ರೆ ಎಲ್ಲರೂ ನಡ್ರಲ್ಲ ಎಲ್ಲೆಲ್ಲಿ ಏನೇನ್ ಬಚ್ಚಿಟ್ಟವ್ರು ಅಂತ ಆಗ ತೆಗೆದು ಬಿಡೋಣ ಇವನು ಕರ್ಕಳಿ ಏ ನಡಿಯ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶ್ಯಂ ಮೇಘವರ್ಣಂ ಶುಭಾಂಗಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶ್ಯಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ನೃತ್ಯಾನಗಮ್ಯಂ ವಂದೇ ವಿ
ಒಂದು ವರ್ಷದಿಂದ ನಮ್ಮ ಪಾಳೆಪಟ್ಟಿನಾಗೆ ನೂರಾರು ಮನೆಗಳನ್ನು ಅಂಗಡಿಗಳನ್ನು ದೋಚಿ ಲಕ್ಷಾಂತರ ವರಹಗಳನ್ನು ನಾಣ್ಯಗಳನ್ನು ನಮ್ಮ ಕಣ್ಣಿಗೆ ಮಣ್ಣೆರ್ಚಿ ದೋಚಿ ಕದ್ದು ಮುಚ್ಚಿಟ್ಟವರೇ ಕಾಳ್ನಾನ ಮಕ್ಕಳು. ಯಪ್ಪ ಶಿವನೇ, ಎಲ್ಲಿ ಹುಡುಕೋದು, ಎಲ್ಲಿ ಬಚ್ಚಿಟ್ಟವ್ರೆ ಅಂತ ಯೋಚನೆ ಮಾಡ್ತಿದ್ದೆ. ಶಿವಪ್ಪನ ದಯೆಯಿಂದ ಈ ಹುಡುಗ ಸಿಕ್ಕಿದ್ದ. ಅವನಾಗವನೇ ಬಾಯ್ಬಿಟ್ಟವನೆ ಸ್ಮಶಾನದಾಗೆ ನಾನು ಚಿನ್ನ ಬಿಟ್ಟು ಬಂದಿದ್ದೀನಿ ಅಂತ. ಏಯ್ ಹುಡುಕಲ್ಲ ಸ್ಮಶಾನವ, ಯಾವ್ಯಾವ ಸಮಾಧಿ ಅಡೆ ಏನೇನು ಬಚ್ಚಿಟ್ಟವ್ರು ಆಗುತ್ತೆ ಇರಿ ವಾಗ್ರಲ್ಲ. ನಾನು ಹೇಳಿದ್ದು ನನ್ನ ಕಿವಿ ಬೊಟ್ಟುಗಳನ್ನ ಕೊಟ್ಟೆ ಅಂತ, ಕದ್ದೆ ಅಂತಲ್ಲ. ನೀನು ಬಿಟ್ಟು ಬಂದಿದ್ದು ಬಂಗಾರ ತಾನೇ? ಹೌದು. ಬಿಟ್ಟು ಬಂದಿದ್ದೆಲ್ಲಿ? ಸ್ಮಶಾನದಾಗ ತಾನೇ? ಸ್ಮಶಾನದಲ್ಲೇ. ಆದ್ರೆ ಹೆಚ್ಚಿಗೆ ಮಾತು ಬೇಡ, ಕೇಳಿದಷ್ಟು ಕೂತ್ರ ಕೊಡು. ನೀನೇ ಸ್ಮಶಾನದಲ್ಲಿ ಬಂಗಾರ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದೆ. ಎಲ್ಲಿ ತೋರಿಸು ಅಂದ್ರೆ ಅದನ್ನ ತೋರ್ಸೋಕೆ ನೀನು ತಯಾರಿಲ್ಲ. ನಿನ್ ಕಡೆಯವರೆಲ್ಲ ಎಲ್ಲಿ ವಾಸ ಇದ್ದಾರೆ, ಎಲ್ಲಿ ಅಡ್ಕೊಂಡಿದ್ದಾರೆ ಅಂತ ಕೇಳಿದೆ. ಅದಕ್ಕೂ ನೀನ್ ತಯಾರಿಲ್ಲ. ಬಾಂಡ್ಲಿಲಿ ಎಣ್ಣೆ ಕುದಿಸೋ ಕೇಳಿದೀನಿ, ಆ ಮನೆಗೆ ಬಿಸಿ ಎಣ್ಣೆಲಿ ಕೈ ಅದಿಸ್ತ್ರೆ ನೀನಾಗ ನೀನೇ ಬಾಯ್ ಬಿಡ್ತೀಯ. ಎಲ್ಲ ಕಡೆ ಅಗದು ಹುಡುಕ್ರಲ್ಲ, ಒಂದು ಜಾಗನು ಬಿಡ್ಬೇಡಿ. ಇಲ್ಲೇ ನನ್ನ ಮಕ್ಕಳನ್ನ ಸಮಾಧಿ ಮಾಡ್ತೀನಿ. ನಾನ್ ಸ್ಮಶಾನದಲ್ಲಿ ಕೊಟ್ಟಿದ್ದು ಕದ್ದಿದ್ದನ್ನಲ್ಲ, ನಂದೇ ಕಿವಿ ಬೊಟ್ಟುಗಳನ್ನ. ಮುಚ್ಚು ಬಾಯ್, ನನ್ನ ತಲೆ ಕೆಡಿಸಿ ದಿಕ್ ತಪ್ಪಿಸ್ಬೇಡ. ಇಲ್ಲಿ ಬಂಗಾರ ಸಿಗದೆ ಇರ್ಲಿ, ಆಮೇಲೆ ಐತ್ ನಿನ್ಗೆ ಅಲ್ಲಿವರೆಗೂ. ಸಿಗ್ತೇನಲ್ಲ, ಆಗಿರೋ ಆಗಿರೋ, ಒಂದ್ ಜಾಗನು ಬಿಡ್ಬೇಡಿ. ಎಲ್ಲ ಏನ್ ಸಿಕ್ಲಿಲ್ವಾ? ಆಗಿರಿ ಆಗಿರಿ. ಬುದ್ಧಿ, ಇಲ್ಲಿ ಮಡಿಕೆ ಕಾಣಿಸ್ತೈತೆ. ಯಾರಲ್ಲ ಅದು? ತಾಮನಿ. ಯಜಮಾನ್ರೆ ಯಜಮಾನ್ರೆ, ಮಡಿಕೆ ಸಿಕ್ಕಬೇಡ. ಇಡ್ರ ಇಡ್ರ ಅಲ್ಲಿ. ಭಲೆ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ, ಎಷ್ಟೊಂದು ಒಡವೆ, ಎಷ್ಟೊಂದು ನಾಣ್ಯ, ಎಷ್ಟು ಜನರ ಕಣ್ಣೀರು ತುಂಬೋಯ್ತು ಇದರಲ್ಲಿ.